ಫ್ರೆಂಡ್ಸ್, ಇವತ್ತಿನ ದಿನ ನನ್ನ ಹತ್ರ ಇಲ್ಲಿ ಹ್ಯುಮಿಡಿಫೈ USB ಸ್ಪ್ರೇ ಮಾಡ್ಯೂಲ್ ಇದೆ. ಇದನ್ನ ಯಾವ ರೀತಿ ಬಳಸ್ಬೇಕು ಅಂತ ಇವತ್ತಿನ ದಿನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇವಾಗ ನಾವು ನೋಡೋಣ. ಇಲ್ಲಿ ನೋಡ್ಕೊಳ್ಳಿ, ಇದು ನೀರನ್ನ ಈ ರೀತಿ ಸ್ಮೋಕ್ ರೀತಿ ಮಾಡ್ತಿದೆ. ಕೆಳಗಡೆ ನೀರಿದೆ, ಆ ನೀರನ್ನ ಏನ್ ಮಾಡ್ತಿದೆ, ಈ ರೀತಿ ಸ್ಮೋಕ್ ರೀತಿ ಮಾಡ್ತಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಇಲ್ಲಿ ಕೈ ಹಿಡಿದ್ರೆ ನಮ್ಗೆ ಸ್ವಲ್ಪ ಕೋಲ್ಡ್ ಅಂತ ಅನ್ಸುತ್ತೆ, ಇದು ದಪ್ಪಾಗಿದೆ ಅಂತ ಅನ್ಸುತ್ತೆ. ಇದನ್ನ ಮನೆಯಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ಇವತ್ತಿನ ದಿನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನ ನೀವು ಬೈ ಮಾಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ, ಹೋಗಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಒಂದು ಪ್ರಾಡಕ್ಟ್ ಬರುತ್ತೆ, ಆ ಪ್ರಾಡಕ್ಟ್ ಅನ್ನ ನೀವು ಬೈ ಮಾಡಿದ್ರೆ ಇದನ್ನ ನೀವು ಮನೆಯಲ್ಲೇ ಮಾಡ್ಬೋದು. ಇದನ್ನ ಯಾವ ರೀತಿ ಮಾಡ್ಬೇಕು ಅಂತ ಇವತ್ತಿನ ದಿನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಪ್ಲಾಸ್ಟಿಕ್ ಡಬ್ಬಕ್ಕೆ ಈ ರೀತಿ ಹೋಲ್ ಮಾಡ್ಕೊಂಡಿದ್ದೀನಿ, ಎರಡು ಪ್ಲಾಸ್ಟಿಕ್ ಡಬ್ಬನ ತೊಗೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಸೆನ್ಸರ್ ಏನಿರುತ್ತಲ್ಲ, ನೀವು ಬೈ ಮಾಡಿರ್ತೀರಲ್ಲ, ಆ ಸೆನ್ಸರ್ ಈ ರೀತಿ ಇರುತ್ತೆ ನಿಮ್ದು. ಅದನ್ನ ನಾನು ಇವಾಗ ಹೊರಗಡೆ ತಗೊಳ್ತೀನಿ, ನೋಡ್ಕೊಳ್ಳಿ. ಹೊರಗಡೆ ತೆಗ್ದಾಗ ನಮ್ಗೆ ಇಷ್ಟೂ ಕೊಟ್ಟಿರ್ತಾರೆ ಅವರು. ಇದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಇಲ್ಲಿ ಟೈಪ್ ಸಿ ಚಾರ್ಜರ್ ಇದೆಲ್ಲ, ಇದರಿಂದ ನಾವು 5V DC ಅನ್ನ ಇನ್ಪುಟ್ ಅನ್ನ ಕೊಡಬೇಕಾಗುತ್ತೆ. 5V DC ಅಷ್ಟೇ ಕೊಡ್ಬೇಕು ನೀವು. ಅದಾದ್ಮೇಲೆ ಮುಖ್ಯವಾಗಿ ಇದರಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಈ ಕಡೆ ಸೈಡ್ ನೀವು ನೀರ್ ಏನಿರುತ್ತಲ್ಲ ಅದನ್ನ ನೀವು ಕನೆಕ್ಟ್ ಮಾಡಬೇಕು. ಈ ಕಡೆ ಸೈಡ್ ನೀರ್ ಇರುತ್ತಲ್ಲ ಅದನ್ನ ನೀವು ಕನೆಕ್ಟ್ ಮಾಡಿದ್ರೆ ಈ ಕಡೆ ಸೈಡ್ ಇಂದ ಅದು ಹೊಗೆ ರೀತಿ ಬರುತ್ತೆ. ನೀವು ಇದನ್ನ ಉಲ್ಟಾ ಮಾಡಕ್ ಹೋಗ್ಬೇಡಿ, ನಾನು ಇವಾಗ ಹೇಗೆ ಹೇಳ್ತಿದ್ದೀನಲ್ಲ ಅದೇ ರೀತಿನೇ ಮಾಡ್ಬೇಕು ನೀವು. ಇವಾಗ ನೀರ್ನ ಮೇಲಿಗೆ ಕಳ್ಸೋದಕ್ಕೋಸ್ಕರ ನಮ್ಗೆ ಈ ರೀತಿ ಎರಡು ಬೆಂಡ್ ರೀತಿ ಕೊಟ್ಟಿದ್ದಾರೆ. ಇದೇನ್ ಮಾಡುತ್ತೆ ಅಂದ್ರೆ, ನೀರನ್ನ ಮೇಲ್ಗಡೆ ಕಳ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ನೀರ್ನ ಮೇಲ್ಗಡೆ ಕಳ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವು ಏನು ಪ್ಲಾಸ್ಟಿಕ್ ಇದಾವಲ್ಲ, ಇವು ಆ ನೀರ್ನ ಮೇಲ್ಗಡೆ ಏನ್ ಕಳ್ಸುತ್ತಲ್ಲ ಅದನ್ನ ಮತ್ತೆ ಸೆನ್ಸರ್ನ ಹಿಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇವಾಗ ನಾವು ಇದನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಮುಂದೆ ನಾನು ಇವಾಗ ನಾನು ಪೂರ್ತಿ ಮಾಡೋದನ್ನ ವಿಡಿಯೋನ ಮಾಡ್ಲಿಲ್ಲ, ಏನಕ್ಕೆಂದ್ರೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀರ್ನ ನಾವು ಇಲ್ಲಿ ತುಂಬಿಸಿದೀವಿ, ಇದರಲ್ಲಿ ನೀರ್ನ ತುಂಬಿಸಿದೀವಿ. ಮತ್ತೆ ಡಬಲ್ ಸೈಡ್ ಟೇಪ್ ಇಂದ ನಾನು ಇದನ್ನ ಅಂಟಿಸ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಡಬ್ಬ ಎರಡನ್ನು ಅಂಟಿಸ್ಕೊಂಡು ಸೆನ್ಸರ್ನು ನಾನು ಡಬಲ್ ಸೈಡ್ ಟೇಪ್ ಇಂದ ಅಂಟಿಸ್ಕೊಂಡಿದ್ದೀನಿ. ಇದರಲ್ಲಿ ನಾವು ಏನ್ ಮಾಡಿದೀವಿ, ನೀರನ್ನ ತುಂಬಿಸಿದೀವಿ. ಇವಾಗ ಇಲ್ಲಿ ನೀವು ನೀಟಾಗಿ ನೋಡ್ಕೊಳ್ಳಿ, ಇದನ್ನ ಈ ರೀತಿ ನೀವು ಇದನ್ನ ಸೆಟಪ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಾನು ನಿಮ್ಗೆ ನೀಟಾಗಿ ತೋರಿಸ್ತಾ ಇದ್ದೀನಿ. ನಾನು ಏನು ಮಾಡಿಲ್ಲ, ಸಿಂಪಲ್ ಆಗಿ ಅದೇನೇನು ಅವ್ರು ಕೊಟ್ಟಿದ್ರಲ್ಲ ಅದನ್ನೆಲ್ಲ ನಾನು ಹಾಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀರೇನಿದೆಲ್ಲ ನೀರು ಸ್ವಲ್ಪ ಜಾಸ್ತಿನೇ ತುಂಬಿಸಿರ್ಬೇಕು ನೀವು. ಇಲ್ಲಿ ನೋಡ್ಕೊಳ್ಳಿ, ನಾನು ಫುಲ್ ಡಬ್ಬ ಏನಿದೆಲ್ಲ ಅದು ಫುಲ್ ಆಗೋವರೆಗೂ ತುಂಬಿಸಿದ್ದೀನಿ. ಇವಾಗ ಇದನ್ನ ನಾನು ಆನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ನಿಮ್ಗೆ ಈ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ನೀವು ಈ ರೀತಿ ಆನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀರಿಂದ ಹೊಗೆ ಯಾವ ರೀತಿ ಬರ್ತಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದೇನಿದೆಲ್ಲ ನೀರೇನೇ ಇದು, ನೀರೇನಾಗ್ತಿದೆ ಈ ರೀತಿ ಹೊಗೆ ರೀತಿ ಬರ್ತಾ ಇದೆ ಅಷ್ಟೇನೆ. ಇವಾಗ ನೀವು ಇದು ಎರಡು ಸೈಡ್ ಇಂದ ಏನು ಹೊಗೆ ರೀತಿ ಬರ್ತಿದ್ದಲ್ಲ, ಇದನ್ನ ಒಂದ್ ಕಡೆಯಿಂದ ಅಷ್ಟೇ ಬರ್ಬೇಕು. ನೀವು ಬಟನ್ ಅನ್ನ ಒಂದ್ಸಲ ಪ್ರೆಸ್ ಮಾಡಿದ್ರೆ ನೋಡ್ಕೊಳ್ಳಿ, ಅದು ಒಂದ್ ಸೈಡ್ ಇಂದ ಅಷ್ಟೇ ಹೊಗೆ ರೀತಿ ಬರ್ತಿದೆ. ಮತ್ತೆ ಅದೇ ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ ಈ ಕಡೆ ಸೈಡ್ ಬಂದಾಗುತ್ತೆ, ಇನ್ನೊಂದ್ ಸೈಡ್ ಅದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇವಾಗ ಈ ಕಡೆ ಸೈಡ್ ಇಂದ ಬರ್ತಿದೆ. ಇವಾಗ ಮತ್ತೆ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಅದು, ಮತ್ತೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಎರಡ್ ಕಡೆಯಿಂದಾನು ಹೊಗೆ ಬರುತ್ತೆ.